ಮೂರ್ತಿ ನಿಮ್ಮದೆಯ, ಇನ್ನು ಮಾನ ಅಪಮಾನ ನಿಮ್ಮದೆಯ, ಬೆಳಗ್ಗೆ ಕೈ ನಿಮ್ಮಂತೆ ಕೂಡಲ ಸಂಗಮದೇವ, ಧರ್ಮಗುರು ಬಸವ ತಂದೆಯನ್ನು ಹೃದಯ ಮಂದಿರದಲ್ಲಿ ಧ್ಯಾನಿಸುತ್ತಾ ನನ್ನನ್ನು 5 ನಿಮಿಷ ಮಾತಾಡೋಕೆ ಅವಕಾಶ ಕೊಟ್ಟಿದ್ದೀರಾ. 5 ಇಲ್ಲ 2 ನಿಮಿಷದ ನಾನು 2 ಮಾತುಗಳನ್ನು ಹೇಳಿ ಮುಗಿಸ್ಬಿಡ್ತೇನೆ. ಅಂದರೆ ಇದುವರೆಗೆ ಏನಂದ್ರೆ ಏನೇ ಕಾರ್ಯಕ್ರಮ ಮಾಡಬೇಕು ಅಂದ್ರೆ ಕೂಡ ಒಂದು ನೆಪ ಬೇಕು. ಆ ಕಾರ್ಯಕ್ರಮ ಏನಂದ್ರೆ ಪೂಜೆ ತಾಯಿಯವರು ಮಾಡ್ತಾ ಇದ್ರ, ಅವರು ಸಹಿತ ನಮ್ಮಲ್ಲಿ ಅನುಭವ ಮಂಟಪದಲ್ಲಿ ಒಂದು ತಿಂಗಳ ಪ್ರವಚನ ಶ್ರಾವಣ ಮಾಸದ ಕಾರ್ಯಕ್ರಮ ಮಾಡಿದ್ರು. ಅದಕ್ಕೆ ಇವ್ರು ಏನು ಕೆಲಸ ಮಾಡ್ತಾ ಇದ್ದಾರಪ್ಪ ಅಂತಂದ್ರೆ, ಇವತ್ತು ಎಷ್ಟೋ ಮಂದಿ ಡಾಕ್ಟರ್ಗಳಾರ, ಅದ್ರ ದೈಹಿಕ ರೋಗಗಳನ್ನು ನಿವಾರಣೆ ಮಾಡ್ತಕ್ಕಂಥ ಸಾಕಷ್ಟು ಡಾಕ್ಟರ್ರ, ಅದ್ರ ಮಾನಸಿಕ ರಿಪೇರ್ ಮಾಡ್ತಕ್ಕಂಥ ಯಾರಿಲ್ಲ. ಆದರೆ ಇವರು ದೈಹಿಕವಾಗಿ ಮಾನಸಿಕವಾಗಿ ಎರಡು ರಿಪೇರ್ ಮಾಡ್ತಕ್ಕಂಥ ಸಾಮರ್ಥ್ಯ ಸಿಗುತ್ತೆ. ನೀರು ಕುಡಿಯಲಿದ್ದಂತೆ, ನೀರು ಕುಡಿಯೋ ಟೈಮ್ನಾಗ ನೀರು ಕುಡಿದ್ಮೇಲೆ ಹಲ್ಲಿ ಕುಂತಿದ್ದಂತೆ, ಆ ಹಲ್ಲಿ ಮೇಳಮ್ಮ ನೀರಾಗಿ ಬಿದ್ದಿತ್ತು. ಅವ ನೀರು ಕುಡಿಯೋ ಟೈಮ್ನಾಗ ನನ್ನ ಹಲ್ಲಿ ನುಂಗದ ಹಲ್ಲಿ ನುಂಗದ ಕಡಿ ಬೈಗಳನ್ನು ಕೇಳಿದವ. ಅವಾಗ ಏನಾದ್ರು ಸರಿದೇ ಹೋಗೋರ ಹತ್ತಿರ ಬಂದ, ಯಾವ ನಾವು ಹಲ್ಲಿ ನುಂಗಿದ್ರಿ ಹಲ್ಲಿ ನುಂಗಿದ್ರಿ. ಅವ್ರಂದ್ರೆ ಇವ್ರು ಮಾನಸಿಕ ರೋಗ ಇದೆ, ನೀವು ಹಲ್ಲಿ ನುಂಗಿದ ಅಂತ ತಿಳ್ಕೊಂಡು ಅವ್ನಿಗೆ ಕಣ್ಣಿಗೆ ಒಂದು ಪಟ್ಟಿ ಕಟ್ಟಿ ಒಂದು ಉಲ್ಟಿ ಆಗೋ ಒಂದು ಕಂಬುಟ್ಟಿ ಕೆಳಗಿಟ್ಟು ಉಲ್ಟಿ ಮಾಡಿಸಿದ್ರು. ಅವ್ನಿಗೆ ಉಲ್ಟಿ ಮಾಡಿಸಿದ ನಂತರ ಏನೋ ಒಂದು ಸತ್ತಿ ಹಲ್ಲಿ ತಂದು ಅದ್ರಾಗ ಬಿಡಾಕ್ರು. ಬಿಡಾಕ್ತಿರ್ತಾರೆ ನೋಡಿದ್ರು, ಇಪ್ಪ ಅವನು ಇಂಥದ್ರಿ ನುಂಗಿದ ಹಲ್ಲಿ ನುಂಗ್ಯಾನೇನು ಇಲ್ಲ. ಅಂದ್ರೆ ಏನಾಯಿತು, ಮಾನಸಿಕ ರೋಗ ಆಗಿತ್ತು. ಅಂತ ಮಾನಸಿಕ ರೋಗಗಳನ್ನು ನಿವಾರಣೆ ಮಾಡ್ತಕ್ಕಂಥ ಸಾಮರ್ಥ್ಯ ಶಕ್ತಿ ಸೇರಿದೇವಿ ಹೋಗಾರ ಹತ್ತಿರದ. ಅದಕ್ಕೆ ನಾನು 2 ನಿಮಿಷ ಕೊಟ್ಟಿದ್ರೆ ನಮ್ಮ ಸುರೇಶ್ ಚಂದ್ರ ಶೆಟ್ಟಿ ವಯಸ್ಸು ನಾಳಿದ್ರು ಕೂಡ ನೋಡ್ರಿ, ಅರಿವಿಗೆ ಹಿರಿದು ಕಿರಿದುಂಟಿ ಅಂತ ಚೆನ್ನಬಸ್ವಾಮಿ ಅವರು. ಆದರೆ ಅವ್ರು ಮಾಡ್ತಕ್ಕಂಥ ಕೆಲಸ ನಿರಂತರವಾಗಿ ಎಲ್ಲೇ ಹೇಳಿದರೂ ಕೂಡ ಕಾರ್ಯಕ್ರಮ ತಪ್ಪಿಸಲಾರದಂತೆ ಕೆಲಸ ಮಾಡ್ತಾರೆ. ಇಂಥವ್ರಿಗೇನು ನಾವು ಸಪೋರ್ಟ್ ಮಾಡ್ತೇವೆ ಅಂತ ಏನು ಹೇಳಿದಿರಲ್ಲ, ನಿಜವಾಗಿಯೂ ಕೂಡ ಎಲ್ಲ ಸ್ಕೂಲ್ ಹುಡುಗರು ಮಕ್ಕಳಿಗೆ ತಂದಂಥ ಕಾರ್ಯ ಮಾಡ್ತಾರೆ. ಅವರು ಸಿದ್ದರಾಮಯ್ಯ ಭಾಳ ಒಳ್ಳೆ ಕೆಲಸ ಮಾಡ್ತಾರೆ ಅಂತ ಹೇಳಿ ನಾವೊಂದು ಮಠ ಮಾಡಿದ್ದೀವಿ ಬರೀ, ಎಲ್ಲರೂ ಮಠ ಮಾಡ್ತಾ ನಾವೊಂದು ಮಾಡ್ಬೇಕಂತೆ. ಆ ಶಿವಸೇನಪ್ಪ ಬಟ್ ಯಾವುದೇ ಪಡೆದ್ರೆ ಸಂಸಾರ ವಚ್ಚೇನು ಅಂತ ಸುಮ್ಮ ಸುಮ್ಮನೆ ಎಲ್ಲರಂತೂ ಕೂಡಂತ ಅವ್ರಿಗೆ ಕೂಡಿಸಕ್ಕೆ ಯಾರು ಸಮಸ್ಯತ್ವನ ಇರ್ತಾವೆ ಬಿಡ್ರಿ, ಅವ್ರಿಗೆ ಹೇಳೋದು ಬೇಡ. ಆದ್ರೆ ಅಲ್ಲೊಂದು ಬಯಲು ಮಠ ಮಾಡಿದ್ದು ಓಪನ್ ಯೂನಿವರ್ಸಿಟಿ ಇದೆ, ಅದಕ್ಕೆ ಗಡಿಯಿಂದ ಗುಡಿಯಿಲ್ಲ, ಅದಕ್ಕೆ ಬಯಲು ಮಠ ಇದ್ದಾಗದ. ಅದಕ್ಕೆ ಏನಂದ್ರೆ ಅಲ್ಲೊಂದು ಇದು ಮಾಡ್ಕೊಂಡು ಕೂತಿದ್ದೇವೆ. ಅದಕ್ಕೆ ತಾವೆಲ್ಲ ಏನಾದ್ರು ಕಾರ್ಯಕ್ರಮ 18ನೇ ತಾರೀಕು ಶರಣ ಸಂಗಮ ಕಾರ್ಯಕ್ರಮ ಇಟ್ಕೊಂಡು ಈ ಕಾರ್ಯಕ್ರಮ ನಡೆಸ್ತಾ ಇದ್ರೆ ಅಂತ ಪವಿತ್ರವಾದಂಥ ಕಾರ್ಯಕ್ರಮ ತಾವೆಲ್ಲರೂ ಭಾಗಿ ಆಗ್ಬೇಕು ಅಂತ ಹೇಳ್ಕೊಂಡು ನನ್ನ ಮಾತಾಡೋಕೆ ಅವಕಾಶ ಕೊಟ್ಟಿದ್ದಕ್ಕಾಗಿ ನನ್ನ ಅಯ್ಯೋ ಕಾರ್ಯಕ್ರಮ.